VTU अपडेट के स्वागत है। VTU अपडेट अपडेट बंदिदे अपडेट अदर ತಿಳಿಸಿಕೊಡ್ತೀನಿ। यार चैनल सब्सक्राइब आगे इष्ट लाइक ना माडि। अपडेटेड सिलेबस ऑफ 18 CS 745 रिगार्डिंग अंदरे 18 CS 745 कंप्यूटर सिस्टम्स ಗಳಿಗೆ ಒಂದು ಹೊಸ ಸಬ್ಜೆಕ್ಟ್ ತರಿಸಿದ್ದಾರೆ। ಯಾವುದಂದ್ರೆ ರೋಬೋಟಿಕ್ ಪ್ರೊಸೆಸ್ ಆಟೋಮ್ಯಾಟಿಕ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಅಂತ ರೆಕಾರ್ಡ್ ಬಂತು 18 CS 745 ಅಂತ। ಇದು ಕಂಪ್ಯೂಟರ್ ಸಿಸ್ಟಮ್ಸ್ ಗಳಿಗೆ ಆಲ್ಮೋಸ್ಟ್ 7th ಸೆಮ್ ಬರೋ ಕ್ಲಾಸಸ್ ಇದೆ। ಯಾಕಂದ್ರೆ 745 ಅಂದ್ರೆ 7th ಸೆಮ್ CS ಕಂಪ್ಯೂಟರ್ ಸಿಸ್ಟಮ್ಸ್ ಗೆ ಬರ್ತಾರೆ। ಯಾವ ಕಂಟೆಂಟ್ ಬರುತ್ತೆ ಅಂದ್ರೆ ರೋಬೋಟಿಕ್ ಪ್ರೊಸೆಸ್ ಮತ್ತು ಆಟೋಮ್ಯಾಟಿಕ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಅಂತ ಒಂದು ಟೆಕ್ಸ್ಟ್ ಪ್ರಿಸ್ಕ್ರಿಪ್ಟಿವ್ ಟೆಕ್ಸ್ಟ್ ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ। ಅಪ್ಡೇಟ್ ಸಿಲೆಬಸ್ ನ ಕಾಪಿನ ಆಮೇಲೆ ಕ್ಲೋಸ್ ಮಾಡ್ತಾರೆ। ಇದು ಎಲ್ಲ ಯೂನಿವರ್ಸಿಟಿಗಳು ಕೂಡ ಇನ್ಫಾರ್ಮ್ ಮಾಡಬೇಕು, ಅಪ್ಡೇಟ್ ಮಾಡ್ಕೋಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ। ಇನ್ನು ನಾವು ನಿಮ್ಮ CS ಡಿಪಾರ್ಟ್ಮೆಂಟ್ CS ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಳಿಗೆ ಒಂದು ಅಪ್ಡೇಟ್ ಬಂದಿದೆ ನೋಡಿ। ರೋಬೋಟಿಕ್ ಮತ್ತು ಆಟೋಮಿಕ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೋರ್ಸ್ ಕೂಡ ಬಂತು 18 CS 745 ಅಂತ। ನಂಬರ್ ಆಫ್ ಕಾಂಟ್ಯಾಕ್ಟ್ ಅವರ್ಸ್ ಪರ್ ವೀಕ್ ಬಂದ್ಬಿಟ್ಟು 3, ಟೋಟಲ್ ನಂಬರ್ ಆಫ್ ಕಾಂಟ್ಯಾಕ್ಟ್ ಅವರ್ ಬಂದ್ಬಿಟ್ಟು 40 ಅವರ್, ಒಂದು ವೀಕಿಗೆ 3 ಅವರ್, ಟೋಟಲ್ ಬಂದ್ಬಿಟ್ಟು 40 ಅವರ್। ಸಿ ಎಕ್ಸ್ ಬಂದ್ಬಿಟ್ಟು 40, ಸಿ ಬಂದ್ಬಿಟ್ಟು 60, ಎಕ್ಸಾಮ್ ಅವರ್ಸ್ 3 ಅವರ್ಸ್, ಕ್ರೆಡಿಟ್ಸ್ ಕೂಡ 3 ಅಂತ ಹೊಸ ಬಿಟ್ಟಿದ್ದಾರೆ ಸಬ್ಜೆಕ್ಟ್ ನೋಡಿ। 18 CS 745 ಅಂತ। ಇದರ ಮೇನ್ ಆಬ್ಜೆಕ್ಟ್ ಬಂದ್ಬಿಟ್ಟು RPA ಬೇಕಲ್ಲಿ ಅಂತ ಡಿಸ್ಕ್ರೈಬ್ ಮಾಡೋಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾವ ಥರ ಅಂತ वेरिएबल कंट्रोल फ्लो मत डाटा वेरिफिकेशन टेक्निक्स मत इमेज टेक्स्ट डाटाबेस ऑटोमेशन वेरिफिकेशन ऑफ एग्जाम्स एंड स्ट्रेटजीज हेगे हैंडल ಮಾಡಬೇಕು ಅಂತ ಇದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ। ನೆಕ್ಸ್ಟ್ ನಿಮಗೆ CA ಕೂಡ ಒಂದು ಸಬ್ಜೆಕ್ಟ್ ಆಗಿ ಮೂಡಿ ಬರುತ್ತೆ। ರೋಬೋಟಿಕ್ ಬಂದ್ಬಿಟ್ಟು ಒಂದು ಗುಡ್ ಆಪ್ಷನ್ ಅಂತ ಹೇಳ್ತಿದ್ದೀನಿ, ಯಾಕಂದ್ರೆ ರೋಬೋಟಿಕ್ ಬಂದ್ಬಿಟ್ಟು ಈ ಕಾಲದಲ್ಲಿ ಹೆವಿ ಡಿಮ್ಯಾಂಡ್ ಇದೆ। ಈ ಥರ ತಿಂದಿರೋದಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ VTU ಅನಿಸುತ್ತೆ। ನೋಡೋಣ ಅದು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಅದು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಅಪ್ಲೋಡ್ ಸಬ್ಜೆಕ್ಟ್ ಆಗಿ ಕೂಡ ಮೂಡಿ ಬರ್ತಿದೆ। ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ